ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಕ್ಷದ ನಾಯಕರು, ಪ್ರಮುಖರು ಹಾಗೂ ಕಾರ್ಯಕರ್ತರು ಅಂಬೇಡ್ಕರ್ ಅವರ ಭಾವಚಿತ್ರ ಬಗ್ಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ನಮನವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್, ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ನಾಯಕರನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಇಂತಹ ನಾಯಕರ ಜನ್ಮದಿನ ಹಾಗೂ ಪುಣ್ಯತಿಥಿಯಂತಹ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕು ಎಂದರು. ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಂಥ ಸಂದರ್ಭದಲ್ಲಿ ಈ ಮಹಾನ್ ವ್ಯಕ್ತಿಯ ಸಾಧನೆಗಳನ್ನ ಅವರ ತ್ಯಾಗವನ್ನು ನೆನಪಿಸಿದ ಒಂದು ಶಮ ಸಾಧ್ಯತೆ ಆಗುದಿಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಬಹಳ ಕಷ್ಟಪಟ್ಟು ಬಡತನದಲ್ಲೇನೆ ಎಷ್ಟು ಸಾಮಾಜಿಕವಾಗಿ ಸಮಾನತೆಯನ್ನು ಪಡಿಬೇಕು ಅಂತ ಅವರು ಅವತ್ತಿನ ದಿನಗಳಲ್ಲಿ ಅವರು ಹೋರಾಟವನ್ನ ಮಾಡಿದ್ರು. ಆ ದಿನಗಳಲ್ಲಿ ಮನುವಾದಿಗಳು ಏನಿದ್ದಾರೆ ಇದನ್ನ ವಿರೋಧಿಸ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪಾಲ್ಗೊಂಡಿದ್ದೀವಿ. ಬಾಬಾ ಸಾಹೇಬರು ಮಹಾನ್ ಹೋರಾಟಗಾರ, ಚಿಂತಕವಿ, ಸಮಾಜ ಸುಧಾರಿಸುವನ್ನೆಲ್ಲ ಮುಗಿಸಿ ಹಲವಾರು ವಿದ್ಯಾಭ್ಯಾಸಗಳನ್ನು ಮುಗಿಸಿ ಈ ದೇಶಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಕಡೆ ಒಂದು ಸ್ವಾತಂತ್ರ್ಯ ಹೋರಾಟದ ಚಳವಳಿ ಇಂಥ ಸಂದರ್ಭದಲ್ಲಿ ಈ ಮಹಾನ್ ವ್ಯಕ್ತಿಯ ಸಾಧನೆಗಳಿಗೆ ಅವರು ಏಪ್ರಿಲ್ 14ನೇ ತಾರೀಕು 1891ರಲ್ಲಿ ಮಧ್ಯಪ್ರದೇಶದ ಮಾಸ್ಕೋ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಮೂಲತಃ ಇವರು ಮಹಾರಾಷ್ಟ್ರದವರು. ಇವರು ರಾಮೋಜಿರಾವ್ ಮತ್ತು ಭೀಮಾಬಾಯಿ ಅವರಿಗೆ ಇವರು 14ನೇ ಮಗ. 14ನೇ ಇವರು ಹುಟ್ಟಿದಂಥ ಸಂದರ್ಭದಲ್ಲಿ ಅವರ ತಂದೆ ಇರ್ಬೋದು, ಅವರ ಅಜ್ಜ ಎಲ್ಲರೂ ಕೂಡ ಮಿಲಿಟರಿಯಲ್ಲಿ, ಬ್ರಿಟಿಷರ ಮಿಲಿಟರಿಯಲ್ಲಿರ್ತಾರೆ. ಎಲ್ಲರೂ ಈ ಜನಾಂಗದ ಬಹಳಷ್ಟು ಜನ ಬ್ರಿಟಿಷರ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಓದಲಿಕ್ಕೆ ಈಗಾಗಲೇ ಕೃಷ್ಣಪುರ ಬೇರೆ ಬೇರೆ ನಾಯಕರು ಹೇಳಿದ್ರು ಎಷ್ಟು ಬಡತನ ಇತ್ತು ಅಂದರೆ ಒಂದು ಹೊತ್ತು ಊಟ ಮಾಡಲಿಕ್ಕೂ ಆಗದೆ ಒಂದು ರೂಪಾಯಿ ಫೀಸ್ ಕಟ್ಟುವಂಥ ಸ್ಥಿತಿ ಇಲ್ಲದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅತ್ಯಂತ ಕಷ್ಟಪಟ್ಟು ವ್ಯಾಸಂಗವನ್ನು ಮಾಡಿರ್ತಕ್ಕಂಥದ್ದು ಅದರ ಮುಖಾಂತರವಾಗಿ ಕೆಲಸ ಸೇರಿಕೊಂಡು ಅಲ್ಲಿಂದ ನಿಧಾನವಾಗಿ 8ನೇ ತಾರೀಕುವರೆಗೂ ವ್ಯಾಸಂಗ ಮುಖ್ಯ ಆನಂದದಲ್ಲಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಇವರು ವ್ಯಾಸಂಗವನ್ನು ಮಾಡ್ತಾರೆ. ಯಾಕೆಂದರೆ ಇದನ್ನೆಲ್ಲ ತಾವುಗಳವರ ಜನ್ಮ ಚರಿತ್ರೆಯಲ್ಲಿ ಓದಬೇಕಾಗ್ತದೆ. ಯಾಕೆಂದರೆ ಅದನ್ನೆಲ್ಲ ಹೇಳ್ತಾ ಹೋದರೆ ದೊಡ್ಡ ಇತಿಹಾಸಗಳೇ ಇದ್ದವು. ಇದಾದ ನಂತರದಲ್ಲಿ ಅವರು ಈ ದೇಶದಲ್ಲಿ ಏನು ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತೋ ಆ ಸಂದರ್ಭಗಳಲ್ಲಿ ಮಹಾತ್ಮ ಗಾಂಧೀಜಿ ಜೊತೆ ಅವರು ಕೂಡ ಹೆಸರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಆ ಸಂದರ್ಭಗಳಲ್ಲಿ ಅವರು ಓದ್ತಕ್ಕಂಥ ಪ್ರಥಮ 1ನೇ ಕ್ಲಾಸಿಂದ ಅವರಿಗೆ ಆ ಅಸ್ಪೃಶ್ಯತೆಯ ಪಿಡುಗು ಕಾಡಿರ್ತಕ್ಕಂಥದ್ದು, ಆ ಹಿಂಸೆ, ಆ ನೋವು ಅವೆಲ್ಲವನ್ನು ಪ್ರತಿಯೊಂದನ್ನು ಕೂಡ ಅವರು ಎಲ್ಲವನ್ನು ತಿಳಿದುಕೊಂಡು ಬಂದಾದ ನಂತರದಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯವನ್ನು ಪಡೆದ ನಂತರದಲ್ಲಿ ಅವರು ಗರುಡು ಸಮಿತಿಯ ಸದಸ್ಯರಾಗಿರ್ತಕ್ಕಂಥದ್ದು, ಸಂವಿಧಾನದ ಗರುಡು ಸಮಿತಿಯ ಸದಸ್ಯರು ಮತ್ತು ಅದಾದ ಕಾನೂನು ಸಚಿವರಾಗಿ ಬಹಳಷ್ಟು ವಿಚಾರಗಳನ್ನು ಅವಲೋಕನ ಮಾಡಿ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅವರ ತ್ಯಾಗವನ್ನು ರಾಜೀನಾಮೆ ಮಹಿಳೆಯರ ಬಡವರ ಕಾರ್ಯ
ನಾವೆಲ್ಲಾ